ಹಾಯ್ ಎವ್ರಿವನ್, ಇವಾಗ ನೋಡಿ ನಮ್ಮ ಹತ್ರ ಒಂದು ಶಿಫ್ಟ್ ಇದ್ದ ಟೂರ್ ಬಂದಿದೆ. ಗಾಡಿ ನಾವು ಬೇಜ್ ಆ್ಯಂಡ್ ಶಿಫ್ಟ್ ಇದ್ದ ಟೂರ್ ಮಾಡಿದ್ದೀನಿ, ಬಟ್ ಇದ್ರಲ್ಲಿ ಬಂದುಬಿಟ್ಟು ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಆಮೇಲೆ ಬಂದುಬಿಟ್ಟು ಡೋರ್ ಪ್ಯಾಡು ಒಂದೊಂದು ಸಲ ಒಂದೊಂದು ಥರ ಬರ್ತದೆ, ಅದು ಫಿಟ್ ಮಾಡಿದ್ದೀನಿ. ಆಮೇಲೆ ಎಲ್ಲ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನು ಫಿಟ್ ಮಾಡಿದ್ದೀನಿ ಅಂತ. ಇದು ಶಿಫ್ಟ್ ಇದ್ದ ಟೂರ್ ಬೇಸಿಕ್ ಮಾಡೋದು ಗಾಡಿ. ಇದಕ್ಕೆ ಫಸ್ಟ್ ಆಫ್ ಆಲ್ ಆಚೆಯಿಂದ ವಿಂಡೋ ಗಾರ್ನಿಷ್ ಒಂದು, ಡೋರ್ ವೈಸರು, ಒಂದು ಗೇರ್ ನಾವು ಕಸ್ಟಮರ್ಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿದ್ರೆ, ಫುಲ್ ಫಿಟ್ಟಿಂಗ್ ಮಾಡಿದರೆ. ಡೋರ್ ಪ್ಯಾಡ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ಬಂದುಬಿಟ್ಟು ಡಬ್ಬ ವೈರಿಂಗ್ ಆಚೆ, ಅಲ್ಲಿ ಒಂದು ವೈರ್, ಇಲ್ಲಿ ಒಂದು ವೈರ್, ಜಾಯಿಂಟು ಕಟ್ಟಿಂಗ್ ಆ ಥರ ಏನಿಲ್ಲ. ಒರಿಜಿನಲ್ ಮಾರುತಿ ಪ್ಯಾಡ್ ಇದು. ಡೋರ್ ಪ್ಯಾಡ್ ನೋಡ್ಬೋದು ನೀವು. ಡೋರ್ ಪ್ಯಾಡ್ ಡ್ಯಾಶ್ಬೋರ್ಡ್ ಇಲ್ಲಿನು ಬ್ಲ್ಯಾಕ್ ಇದೆ, ಇದು ಬೇಜ್ ಇದೆ, ಇಲ್ಲೂ ಬ್ಲ್ಯಾಕ್, ಇದು ಬೇಜ್. ಸೇಮ್ ಕಂಪ್ನಿದು ಹೆಂಗೆ ಬರ್ತದೆ ಅದೇ ಥರ ನಾವು ಮಾಡಿರೋದಿದೆ. ಇದು ಹಳೆ ಡೋರ್ ಪ್ಯಾಡ್ ನೋಡ್ಬೋದು ನೀವು. ಇದು ಹೊಸ ಡೋರ್ ಪ್ಯಾಡು ನೋಡ್ಬೋದು. ಇದು ಬಂದುಬಿಟ್ಟು ನಿಮಗೆ ರೆಡ್ ಬೇಕಂದರೆ ರೆಡ್ ಸಿಗುತ್ತೆ, ಇದು ಬೇಕಂದರೆ ಇದು ಸಿಗುತ್ತೆ. ಕಲರ್ ಏನು ಅವೈಲೇಬಲ್ ಇರ್ತದೆ ಅದು ನಿಮಗೆ ಕೊಡ್ತೀನಿ. ಇದು ನೋಡ್ಬೋದು ಪವರ್ ಎಂಡು. ನಿಮಗೆ ಲಾಕ್ ಅನ್ಲಾಕು, ನಿಮಗೆ ಲಾಕ್ ಮಾಡಿದ್ರೆ ಇಲ್ಲಿ ಲಾಕ್ ಆಗುತ್ತೆ, ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಮಿರರ್ ಹಾಕಿದ್ರೆ ನೀವು ಮಿರರ್ ಸ್ವಿಚ್ಚು ಜೊತೆಯಲ್ಲಿ ನಿಮಗೆ ಮಿರರೂ ಆಪ್ರೇಟಿಂಗ್ ಆಗುತ್ತೆ. ಇದು ಒಂದು ಡೋರ್ ಪ್ಯಾಡ್ ಸೆಂಟ್ರಲ್ಲಾಗಿ ಫಿಟ್ ಮಾಡಿದ್ದೀನಿ. ವೈರಿಂಗ್ ಹಿಂದ್ಗಡೆನೂ ನೋಡ್ಬೋದು ನೀವು, ಮುಂದ್ಗಡೆನೂ ನೋಡ್ಬೋದು ವೈರಿಂಗ್. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಸ್ಟೇರಿಂಗ್ ಕಂಟ್ರೋಲ್, ಈ ಥರ ನಿಮ್ಮದು ಕ್ಯಾಪ್ ಬಂದಿರ್ತದೆ, ಅದೇ ಸ್ಟೇರಿಂಗೆ ನಾವು ಕಂಟ್ರೋಲ್ ಫಿಟ್ ಮಾಡಿರೋದು. ಇದು ಏನು ಲೋಕಲ್ ಇಲ್ಲ, ಒರಿಜಿನಲ್ಲು ಮಾರುತಿ ಜನಿಂದು ಫಿಟ್ ಮಾಡಿರೋದು. ಇದು ಪಾರ್ಕಿಂಗ್ ಆನ್ ಮಾಡಿದ್ರೆ ನಿಮಗೆ ಲೈಟು ಬರ್ತದೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಇದು ಒಂದು ಫ್ಲಿಪ್ ಮಾಡಲ್ ಸೆಂಟ್ರಲ್ ಲಾಕಿಂಗ್, ಜೊತೆಯಲ್ಲಿ ನಿಮಗೆ ಸೆಂಟ್ರಲ್ ಲಾಕಿಂಗ್ ಫಿಟ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸಿಸ್ಟಮ್ಮು ಇವಾಗ ಏನು ಸ್ವಲ್ಪ ಜನ ಏನು ಮಾಡ್ತಾಯಿದ್ದಾರೆ, ಒಂದೊಂದು ಕಸ್ಟಮರ್ದು ಒಂದೊಂದು ಚೇಂಜಿಂಗ್ ಇರ್ತದೆ, ಯಾವ ಸಿಸ್ಟಮ್ ಆಗಬೇಕು ಯಾವ ಸಿಸ್ಟಮ್ ಆಗಬೇಕು ಅಂತ. ಬಜೆಟ್ಟು ನಿಮ್ಮ ಮೇಲೆ ಡಿಪೆಂಡು, ನೀವು ಏನು ಐಟಮ್ ಹಾಕ್ತೀರಾ ಆಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟಾಗತ್ತೆ ಎಷ್ಟಾಗತ್ತೆ ಅಂದರೆ ಒಂದೊಂದು ಕಸ್ಟಮರ್ದು ಒಂದೊಂದು ಬಜೆಟ್ ಇರ್ತದೆ, ಅದು ನೀವು ಬಂದು ನೋಡಿ ನಿಮಗೆ ಏನು ಡಿಸೈಡ್ಮೆಂಟ್ ಇದೆ ಏನು ಮಾಡಬೇಕು ಆ ಥರ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ. ಇವಾಗ ನೋಡಿ ಇವ್ರು ಬಂದುಬಿಟ್ಟು ಡೈಮಂಡ್ ಸಿಸ್ಟಮ್ ಹಾಕಿದ್ದಾರೆ, 10.11 ಇಂಚ್ ಸಿಸ್ಟಮ್ ಇದು. ಇದು ನೋಡ್ಬೋದು ನೀವು ಪಿಕ್ಚರ್ ಕ್ವಾಲಿಟಿನೂ ಹೆಂಗಿದೆ ಅಂತ. ಸ್ಟೇರಿಂಗಿಂದ ಆಪ್ರೇಟಿಂಗು ಆಗುತ್ತೆ ನಿಮಗೆ. ಆರ್ಟ್ ಚೇಂಜು, ಮೋಡು, ಮ್ಯೂಟು, ಟ್ರ್ಯಾಕ್ ಚೇಂಜು, ಫೋನ್ದು ಎತ್ತದು, ಕಟ್ ಮಾಡೋದು, ಇದು ಎಲ್ಲ ಬಟನ್ ವರ್ಕ್ ಆಗುತ್ತೆ. ಇದು ಬಂದುಬಿಟ್ಟು ನಾವು ಡೈಮಂಡ್ ಕಟ್ 2K GTR ಕಂಪ್ನಿದು ಹಾಕಿರೋದು. ಇದೂ ಬೇರೆ ಬೇರೆ ಬ್ರ್ಯಾಂಡ್ ಬರ್ತದೆ, ನಿಮ್ಮ ಬಜೆಟ್ ಏನಿದೆ ಆ ಬಜೆಟ್ ಮೇಲೆ ಹೋಗುತ್ತೆ. ಬರೀ ರಿವರ್ಸ್ ಕ್ಯಾಮ್ರಾ ಬೇಕಾ, ಇದು ಕ್ಲಾರಿಟಿ ನೋಡ್ಬೋದು ನೀವು ರಿವರ್ಸ್ ಕ್ಯಾಮ್ರಾದು ಹೆಂಗಿದೆ ಅಂತ. ನೋಡಿ ನೈಟ್ನಲ್ಲಿ 7 o'clock ಆಗ್ತಾಯಿದೆ, ಹಂಗೂ ಕ್ಯಾಮ್ರಾ ನೋಡಿ ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ಒಂದು ಇದು ಒಂದು ಹಾಕಿದ್ದಾರೆ ಇವರು. ನೆಕ್ಸ್ಟು ಬಂದುಬಿಟ್ಟು ಪೈನಿಯರ್ಸ್ ಸ್ಪೀಕರ್ ಸಿಗುತ್ತೆ, ಸೋನಿ ಸಿಗುತ್ತೆ, JBL ಸಿಗುತ್ತೆ, ನಿಮ್ಮ ಬಜೆಟ್ ಮೇಲೆ ಹೋಗುತ್ತೆ. ಇವ್ರು ಬಂದುಬಿಟ್ಟು JBL 390 watts ಫ್ರಂಟು ಕಾಂಪೊನೆಂಟ್ ಹಾಕಿದ್ದಾರೆ. ನೋಡಿ ಇಲ್ಲಿ ಟೂಟ್ರ್ ಇದೆ, ಸ್ಪೀಕರ್ ಇಲ್ಲಿದೆ. ಹಿಂದಡೆ ಏನು ಮಾಡಿದ್ದಾರೆ ಅವರು, JBL 350 watts ಕೋಎಕ್ಸೆಲ್ ಹಾಕಿದ್ದಾರೆ. ಇದು ಇವ್ರ ಬಜೆಟ್ ಮೇಲೆ ಡಿಪೆಂಡ್ ಆಗಿದೆ. ಒಂದು ಕ್ಯಾಮ್ರಾ, ಒಂದು ಸಿಸ್ಟಮು, ಒಂದು ಸ್ಟೇರಿಂಗ್ ಕಂಟ್ರೋಲು, ಕ್ಯಾಮ್ರಾನೂ ನಾವು ಎಲ್ಲ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ ನೀವು ನೋಡಿ. ಪ್ಲಸ್ ಇದಕ್ಕೆ ನೋಡಿ ಈ ಥರ ಡ್ಯಾಶ್ಬೋರ್ಡ್ನಲ್ಲಿ ಕಂಪ್ನಿಯಿಂದ ಈ ಥರ ಪೀಸ್ ಬಂದಿರ್ತದೆ ನಿಮಗೆ ಈ ಥರ. ಇದು ತೆಗಿಬಿಟ್ಟು ನಾವು ಡೋರ್ ಪ್ಯಾಡ್ ಏನು ಮ್ಯಾಚಿಂಗ್ ಇದೆ ಅದೇ ಥರ ನಿಮಗೆ ಡ್ಯಾಶ್ಬೋರ್ಡ್ ಪೀಸನ್ನು ನಾವು ಒಂದು ಹಾಕಿದ್ದೀನಿ. ಇದನ್ನು ನೋಡ್ಬೋದು ನೀವು. ಇದು ಎಲ್ಲ ಐಟಮ್ ಈ ಥರ ಆ ಥರ ಐಟಮ್ ಇಲ್ಲ, ಇದು ಮಾರುತಿ ಜನಿನ್ ಪಾರ್ಟ್ಸ್, ಇದು ಕಂಪ್ನಿದು ಐಟಮ್. ಇದು ಇದು ಪ್ಯಾಡು ಲುಕ್ಕು ನೋಡ್ಬೋದು ನೀವು, ಕಂಪ್ನಿನ ಹೆಂಗೆ ಬರ್ತದೆ ಸೇಮ್ ಅದೇ ಥರ ಇದು ನಿಮಗೆ ಕಾಂಬಿನೇಷನ್ ಇರೋದಿದು. ಯಾವುದು ಒಂದು ಡಬ್ಬ ಬೇಕಂದರೆ ಡಬ್ಬನೂ ಸಿಗುತ್ತೆ ನಮ್ಮ ಹತ್ರ. ನಿಮ್ಮ ಬಜೆಟ್ಟು ಅದೇ ಡೋರ್ ಪ್ಯಾಡ್ಗೆ ಹಾಕ್ಬಿರ್ತೀನಿ ಅಂದರೆ ಬಾಕ್ಸ್ ಥರ ಅದೇ ಡೋರ್ ಪ್ಯಾಡ್ಗೆ ಹಾಕಿ, ಇಲ್ಲಾಂದರೆ ಪ್ಯಾಡೆಲ್ಲ ಚೇಂಜ್ ಮಾಡಿ ಹಾಕ್ತೇನೆ. ಪ್ಯಾಡೆಲ್ಲ ಗೇರ್ ನಾವು ಒಂದು ಚೇಂಜ್ ಮಾಡಿದ್ದೀನಿ ನಾವು. ಕಾಂಪ್ಲಿಮೆಂಟ್ ಕೊಟ್ಟಿರೋದು ಇವರಿಗೆ ಗೇರ್ ನಾವು ಒಂದು ವಿಂಡೋ ಗಾರ್ನಿಷ್, ಒಂದು ಡೋರ್ ವೈಸರ್, ಇಷ್ಟೆಲ್ಲ ಫಿಟ್ಟಿಂಗ್ ಮಾಡಿದ್ರೆ ನಿಮಗೆ ಕಾಂಪ್ಲಿಮೆಂಟು. ರೇಟ್ನಲ್ಲಿ ನಮ್ಮ ಹತ್ರ ಬಾರ್ಗೇನಿಂಗ್ ಇಲ್ಲ ಸರ್, ಫಸ್ಟೇ ಹೇಳ್ತಾ ಇದ್ದೀನಿ. ಅದು ಎಷ್ಟು ಇದು ಎಷ್ಟು ಅದು ಎಷ್ಟು ಕನ್ಫ್ಯೂಷನ್ ಆಗಬೇಡಿ. ಈ ಥರ ಎಲ್ಲ ನೀಟಾಗಿ ಕೆಲಸ ಮಾಡಬೇಕಂದ್ರೆ ಒಂದು ದಿವಸ ಮುಂಚೆ ಬನ್ನಿ, ಫೋನ್ ಮಾಡಿಬಿಟ್ಟು ಏನು ಹೆಂಗೆ ಅಂತ ಡಿಸೈಡ್ ಮಾಡಿ ವಿಚಾರಿಸಿ ಆಮೇಲೇ ನೀವು ನಮ್ಮ ಹತ್ರ ಬಂದು ಫಿಟ್ ಮಾಡ್ಬೋದು. ಅದು ಒಂದು ಗ್ಯಾರಂಟಿ ಐಟಮ್ಗಳು ನಾವು ಕೊಡೋದು. ಇದಕ್ಕೆ ನೋಡಿ RC-ಲಿವರ್ ಒಂದು ಫಿಟ್ ಮಾಡಿದ್ದೀನಿ ನಾವು, ಈ ಥರ ಇದ್ದಿದ್ದು RC-ಲಿವರು. ಇದು ತೆಗಿಬಿಟ್ಟು ಕ್ರೋಮ್ದು RC-ಲಿವರ್ ಒಂದು ಫಿಟ್ ಮಾಡಿದ್ದೀನಿ. ಒಂದು ಸಿಸ್ಟಮು, ಒಂದು ಕ್ಯಾಮ್ರಾ, ಒಂದು ಸ್ಟೇರಿಂಗ್ ಕಂಟ್ರೋಲು, ಕ್ಯಾಮ್ರಾನೂ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲಿ ಬರ್ತದೆ ಅಂತ. ಅದು 500 rupees, 800 rupees ಕ್ಯಾಮ್ರಾ ನಾವು ಹಾಕಲ್ಲ, ಬಂಪರ್ನಲ್ಲಿ ಎಲ್ಲ ಹೋಲ್ ಮಾಡಿ ಕ್ಯಾಮ್ರಾನು ನಿಮಗೆ ಈ ಜಾಗನಲ್ಲಿ ಒರಿಜಿನಲ್ ಜಾಗನಲ್ಲಿ ಕುತ್ಕೊಡೋದು. ಇದು ಸೆನ್ಸರ್ ನಿಮ್ಮದು ಕಂಪ್ನಿದು ಹೆಂಗಿರ್ತದೆ ಹಂಗೆ ಇರ್ತದೆ, ಕ್ಯಾಮ್ರಾ ಒಂದು ನೀಟಾಗಿ ಇರ್ತದೆ ನಿಮಗೆ.
ನೆಕ್ಸ್ಟ್ ವೀಡಿಯೋನಲ್ಲಿ ಇಲ್ಲಿ ನೋಡಿ ಡಿಕ್ಕಿ ಓಪನರು ಇಲ್ಲ, ಇದಕ್ಕೆ ನಿಮಗೆ ಬೇಕಂದರೆ ಡಿಕ್ಕಿ ಓಪನರು ನಮ್ಮ ಹತ್ರ ಅವೈಲಬಲ್ ಇದೆ, ಅದನ್ನು ಬೇಕಂದರೆ ನಾವು ನಿಮಗೆ ಮಾಡಿ ಕೊಡ್ತೀನಿ. ನೆಕ್ಸ್ಟು ಬಂದುಬಿಟ್ಟು ಇದಕ್ಕೆ ಹಿಂದ್ಗಡೆನೂ ಡೋರ್ ಪ್ಯಾಡ್ ನೋಡ್ಬೋದು ನೀವು, ಚಾನಲ್ಗಳು ವೈರಿಂಗು ಎಲ್ಲ ನೋಡಿ ಹಳೇದು ನಿಮ್ಮದು ಇಲ್ಲಿ ಬಿದ್ದಿದೆ. ಇದು ಯಾವುದು ನಮ್ಮದು, ಇದೂ ಮಾರುತಿ ಇದೆ ಬರೋದು, ಬೇಸಿಕ್ ಮಾಡೋದಕ್ಕೆ ಬರೋದು ಇದು. ಇದೆಲ್ಲ ತೆಗಿಬಿಟ್ಟು ನಾವು ಒರ್ಜಿನಲ್ಲು ಚಾನಲ್ಲು ವೈರಿಂಗು ಎಲ್ಲ ಫಿಟ್ ಮಾಡಿ ಮಾಡೋದು ಇದು. ಇದೆಲ್ಲ ನೋಡ್ಬೋದು ನೀವು, ಡೈಮಂಡ್ ಡೈಮಂಡ್ ಸಿಸ್ಟಮ್ ಅಂತೀರಲ್ಲ, ಇದೇ ಡೈಮಂಡ್ ಸಿಸ್ಟಮು. ಇದು ನಾವು ಫಿಟ್ ಮಾಡಿರೋದು ಲಕ್ಕನೇ ಇಲ್ಲ, ಜನಾಗೆ ಗೊತ್ತಿದೆ. ವೀಡಿಯೋ ಮಾಡಿ ಮಾಡಿ ಏನು ಮಾಡ್ತೀರಾ ಹೇಳಿ, ಎಷ್ಟೊಂದು ವೀಡಿಯೋ ಅಂತ ನಾವೂ ಆಗಲಿ, ಬಟ್ ಒಂದು ಗಾಡಿ ಒಂದೊಂದು ಕಸ್ಟಮರ್ದು ಒಂದೊಂದು ಥಿಂಕಿಂಗ್ ಇರ್ತದೆ. ಸೊ ಆ ಪರ್ಸನ್ ಹಿಂಗೆ ನಾವು ಒಂದು ವೀಡಿಯೋ ಮಾಡಿ ನಿಮಗೆ ಇದು ಆಗ್ತಾ ಇರೋದು, ನಿಮ್ಮ ಮೇಲೆ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಇದು ನಾಲ್ಕು ಸ್ಪೀಕರ್, ಒಂದು ಸಿಸ್ಟಮ್, ಒಂದು ಕ್ಯಾಮ್ರಾ, ಒಂದು ಸ್ಟೇರಿಂಗ್ ಕಂಟ್ರೋಲು, ಇಷ್ಟು ಬೇಕಂದ್ರೆ ಆಗ್ಬೋದು. ಫ್ಲಿಪ್ ಮಾಡಲ್ ರಿಮೋಟ್ ಸೆಂಟ್ರಲ್ ಲಾಕಿಂಗ್ ಬರ್ತದೆ, ಮಾಮೂಲಿ ಸೆಂಟ್ರಲ್ ಲಾಕಿಂಗ್ ಬರ್ತದೆ, ಅದು ನಿಮ್ಮ ಮೇಲೆ ಡಿಪೆಂಡ್ ಇರ್ತದೆ, ನೀವು ಯಾವ್ಯಾವ್ದು ಹಾಕ್ತೀರಾ ಅದ್ಮೇಲೆ ಬಜೆಟ್ ಮೇಲೆ ಡಿಪೆಂಡ್ ಅದು. ರಿವರ್ಸ್ ಕ್ಯಾಮ್ರಾನು ಕ್ಲಾರಿಟಿನೂ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ಬರೀ AHD ಇಲ್ಲ, ಈ ಕ್ಯಾಮ್ರಾ ಕ್ಲಾರಿಟಿನೇ ಬೇರೆ, ಈ ಕ್ಯಾಮ್ರಾನೇ ಬೇರೆ. ರೆಗ್ಯುಲರ್ ನಿಮಗೆ 400 ರೂಪಾಯಿ 500 ರೂಪಾಯಿ ಕ್ಯಾಮ್ರಾ ಇಲ್ಲ ಅದು. ನೀವು ಬಂದಮೇಲೆ ಬೇಕಂದ್ರೆ ತೋರಿಸಿ ನಿಮಗೆ ಡಿಫ್ರೆನ್ಸ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ಕ್ಯಾಮ್ರಾನೂ ನೋಡ್ಬೋದು ನೀವು.